ಅಮಿತ್ ಶಾ ಭೇಟಿಗೆ ಹೋಗಿ ಬರಿಗೈಲಿ ವಾಪಸ್ಸಾಗಿದ್ದಾರೆ ಈಶ್ವರಪ್ಪ ಅವರು. ಅಮಿತ್ ಶಾ ಅವರ ಭೇಟಿ ಮಾಡದೆ ಶಿವಮೊಗ್ಗಕ್ಕೆ ಅವರು ವಾಪಸ್ ಬಂದಿದ್ದಾರೆ. ಭೇಟಿ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ ದೆಹಲಿಯಿಂದ. ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಪರೋಕ್ಷವಾಗಿ ಸೂಚನೆ ಅವರಿಗೆ ಸಿಕ್ಕಿದೆಯಾ? ಹಾಗಾದರೆ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗಿ ಬೆಳೀತಾ ಇದೆ, ಕುಟುಂಬ ರಾಜಕಾರಣವನ್ನೇ ಕಿತ್ತೊಗೆಯಬೇಕು ಅಂತ ಹೇಳಿ ಹೇಳಿದ್ದೇನೆ. ಆದರೆ ನನ್ನ ಎಲ್ಲ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರನೇ ಇಲ್ಲ. ವಿಜೇಂದ್ರ ಕ್ಷೇತ್ರದಲ್ಲಿ ಷಡ್ಯಂತ್ರದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅವರಣ್ಣ ರಾಘವೇಂದ್ರನಿಗೆ ಸೋಲೋ ಭೀತಿ ಕಾಡ್ತಾ ಇದೆ. ಪದೇ ಪದೇ ಮನವೊಲಿಸೋಕೆ ಬಂದರೆ ನಾನು ಬೇರೆ ಭಾಷೆಯಲ್ಲಿ ಅವ್ರಿಗೆ ಹೇಳಬೇಕಾಗತ್ತೆ ಅಂತ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ. ತುಂಬ ಸಂತೋಷದಿಂದ ಅವರ ಆಹ್ವಾನಕ್ಕೆ ನಾನು ದೆಹಲಿಗೆ ಹೋಗಿದ್ದೆ. ಅದು ಅವ್ರಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ಅಂತ ನಾನು ದೆಹಲಿಗೆ ಹೋಗಿದ್ದೆ. ದೆಹಲಿಗೆ ಹೋದ ನಂತರ ರಾತ್ರಿ ಅವ್ರ ಮನೇಲಿ ಭೇಟಿ ಆಗಬೇಕು ಅನ್ನೋಂಥ ಅಂಶವನ್ನು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಜಿ ಅವರು ನನಗೆ ತಿಳಿಸಿದರು. ಅವ್ರ ಮನೆ ನಂಬರು ನನ್ನತ್ತಿತ್ತು. ಅವ್ರ ಮನೆಯಲ್ಲಿ ಅವ್ರ ಆಫೀಸರಿಗೆ ಫೋನ್ ಮಾಡಿದೆ. ಮಾಡಿದಾಗ ಎರಡು ಸರಿ ಮಾಡಿದೆ, ಮೂರು ಸರಿ ಮಾಡಿದೆ, ಮೂರು ಸರಿ ಹೇಳಿದ್ರು ಅಮಿತ್ ಶಾ ಇನ್ನು ಬಂದಿಲ್ಲ, ಬರ್ತಿದ್ದಂಗೆ ನೀವು ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಕೊನೆಗೆ ಅವರು ಈ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ವಾಪಸ್ ಹೋಗ್ಬೋದಾ ಅಂದೆ. ವಾಪಸ್ ಹೋಗ್ಬೋದು ಅಂದರು. ಇದರರ್ಥ ನೀ ಶಿವಮೊಗ್ಗಕ್ಕೆ ವಾಪಸ್ ಹೋಗು, ನಾಮಿನೇಷನ್ ಹಾಕು, ಗೆಲ್ಲು ಅನ್ನೋಂಥ ಅಮಿತ್ ಶಾ ಅವರ ಅಪೇಕ್ಷೆ ಅನ್ನೋದು ಮಾತಾಡಿಸ್ಕೊಳ್ತೀನಿ. ಏನು ಕೇಂದ್ರದಲ್ಲಿ ನೀವು ಪ್ರಯತ್ನ ಮಾಡ್ತಿದ್ದೀರಿ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಬೇಕು, ಅದನ್ನು ಕಿತ್ತು ಬಿಸಾಕಬೇಕು ಅಂತ. ಅದಕ್ಕಿಂತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಿತ್ತೋಗಬೇಕು ಅನ್ನೋಂಥ ತೀರ್ಮಾನವನ್ನು ತಗೊಂಡಿದ್ದೇವೆ. ಇದನ್ನು ಒಂದು ಅವ್ರು ಹೇಳಿದೆ. ಎರಡನೇದು ಹಿಂದುತ್ವದ ಬಗ್ಗೆ ನೀವು ಸಾಕಷ್ಟು ಒತ್ತು ಕೊಡ್ತಾ ಇದ್ದೀರಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದುತ್ವದ ಹೋರಾಟಗಾರರು ಮಾನ್ಯ ಯಡಿಯೂರಪ್ಪನವ್ರ ಕುಟುಂಬ ಮೂಲೆ ಗುಂಪು ಮಾಡ್ತಾ ಇರೋದಂತ ಗಮನಿಸಿ ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋಂಥ ಅಂಶವನ್ನು ಅವ್ರು ಹೇಳಿದೆ. ನನಗನ್ಸುತ್ತೆ ಅವ್ರು ಯಾಕೆ ಭೇಟಿ ಕೊಡಲಿಲ್ಲ ಅಂತಂದರೆ ಅವ್ರ ಹತ್ರ ಇದು ಯಾವುದಕ್ಕೂ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ. ಯಾವ ವಿಚಾರ ತಗೊಂಡು ಇವರು ಹೋರಾಟ ಮಾಡ್ತಿರೋ ಅದೊಂದು ಸಿದ್ಧಾಂತ ಇದೆ. ಯಾವ ಕಾರಣಕ್ಕೂ ಕೂಡ ಅವ್ರನ್ನ ವಾಪಸ್ ತೊಗೊಳೋದು ಸೂಕ್ತ ಅಲ್ಲ ಅನ್ನೋಂಥ ಒಂದು ಉದ್ದೇಶದಿಂದ ಅವರು ನನಗೆ ಭೇಟಿ ಕೊಡಲಿಲ್ಲ. ಅವರಿಗೆ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿ ಕೆಟ್ಟ ರಾಜಕಾರಣ ಷಡ್ಯಂತ್ರ ರಾಜಕಾರಣ ಮಾಡಿ ಮಾಡಿ ಅಭ್ಯಾಸ. ಅವ್ರ ಷಡ್ಯಂತ್ರ ರಾಜಕಾರಣಕ್ಕೆ ಇವತ್ತು ರಾಜ್ಯದ ಜನ ಬಗ್ಗಲ್ಲ, ನಮ್ಮ ಕಾರ್ಯಕರ್ತರು ಬಗ್ಗಲ್ಲ, ನಾನಂತೂ ಬಗ್ಗಲ್ಲ. ಇನ್ನೊಂದು